ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ಯುಗಾದಿ ಹಬ್ಬಕ್ಕೆಂದು ಹುಟ್ಟಿದ ಊರಿಗೆ ಹೋಗಿ ಮರು ವಾಪಸ್ ಬಂದು ನೋಡಿದರೆ ಮನೆಯಲ್ಲಿದ್ದ ಹಣ ಒಡವೆ ಕಳ್ಳತನವಾದ ಘಟನೆ ನಡೆದಿದೆ. ಚಳ್ಳಕೆರೆ ನಗರದ ಪಿರಮಿಡ್ ಪಾರ್ಕ್ ರಸ್ತೆಯ ಬೃಂದಾವನ ಮನೆಯಲ್ಲಿ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ಮನೆಯ ಮಾಲೀಕ ಗಣೇಶ್ ಎಂಬುವವರ ನೆಂಟರ ಊರಿಗೆ ಹೋಗಿ ಬಂದು ನೋಡಿದರೆ ಮನೆಯ ಕಬೋರ್ಡ್ನಲ್ಲಿದ್ದ ವಸ್ತುಗಳು, ಸೀರೆ ಹಾಗೂ ಸುಮಾರು 80,000 ರೂಪಾಯಿ ಹಣ ಹಾಗೂ ಸುಮಾರು 150 ಗ್ರಾಂ ಬಂಗಾರದ ಒಡವೆಗಳು ಕಳ್ಳರು ಕದ್ದಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೆ ಬಂದ ದರೋಡೆಕೋರರು ದಾರಿ ಮಧ್ಯವೇ ಕಾರು ನಿಲ್ಲಿಸಿ 3 ಜನ ಮನೆಯೊಳಗೆ ನುಗ್ಗಿದ ಕಳ್ಳರನ್ನು ಎದುರುಗಡೆ ಇರುವ ಸಿಸಿ ಕ್ಯಾಮರಾ ದೃಶ್ಯಾವಳಿಗಳು ಸೆರೆ ಹಿಡಿದಿವೆ. ಹೇಗೆ ನಗರದಲ್ಲಿ ಪ್ರಮುಖ ವೃತ್ತದಲ್ಲಿ ಸಿಸಿಟಿವಿ ಇದ್ದರೂ ಕಾರ್ಯ ನಿಲ್ಲಿಸುವುದರಿಂದ ಕಳ್ಳರಿಗೆ ವರದಾನವಾಗಿದೆ. ಇನ್ನು ಈ ಸಿಸಿಟಿವಿ ನಿರ್ವಹಣೆ ಯಾರದ್ದು ಅಂತ ಕೇಳಿದರೆ ನಗರಸಭೆ ನಮ್ಮದಲ್ಲ ಎನ್ನುತ್ತಾರೆ. ಇನ್ನು ಬಳಕೆ ಮಾಡುವ ಪೊಲೀಸ್ ಇಲಾಖೆ, ನಮ್ಮಲ್ಲಿ ಯಾವುದೇ ಅನುದಾನ ಇಲ್ಲ, ನಗರಸಭೆ ನಿರ್ವಹಣೆ ಮಾಡಬೇಕು ಎನ್ನುತ್ತಾರೆ. ಹೀಗೆ 2 ಇಲಾಖೆಗಳ ಮಧ್ಯೆ ಸಾರ್ವಜನಿಕರು ನಷ್ಟ ಅನುಭವಿಸುವಂತಾಗಿದೆ. ಏನೇನು ಕಳ್ತನ ಆಗಿದೆ ಸರ್? ಕ್ಯಾಶ್ ಮತ್ತೆ ಗೋಲ್ಡ್. ಎಷ್ಟಿತ್ತು ಕ್ಯಾಶ್ ಏನಾದರೂ? ಕ್ಯಾಶು 80,000. ಗೋಲ್ಡ್? ಗೋಲ್ಡ್ ಒಂದು 100 ಗ್ರಾಮ್. ಎಷ್ಟು ಗಂಟೆಯಲ್ಲಿ ಆಗಿರ್ಬೋದು? 2:45. ನೀವೆಲ್ಲ ಹೋಗಿದ್ರಿ? ನಾವು ಎಲ್ಲ ಗೊತ್ತಾಗಿದ್ದೆ. ಹೆಂಗೆ ಬಂದ ತಕ್ಷಣ ಗೊತ್ತಾಯ್ತು. ಇದು ಸಿ ಸಿ ಕ್ಯಾಮ್ರಾಗಳು ಆಪೋಸಿಟ್ ಮನೇಲಿತ್ತು. ಅವರು ಇವ್ರ ಮನೇಲಿ ಇದ್ದನ್ನ ನೋಡಿ ರೆಕಾರ್ಡ್ ಮಾಡಿದ್ರು. ರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಆಗಿದೆ. ತಮ್ಮ ಹೆಸರು ಸರ್? ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.